ಚಾನ್ಸರ್ ಪೇಟ್ ಗ್ರೈಂಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ತ್ರೂ ಮಾಡ್ಕೊಂಡು ಬಂದಿದ್ದು 0-0 ಕನ್ಫರ್ಮಲ್ಲಿ. ಅದಾದಮೇಲೆ ಪಡಿ ಪಡಿಗೆ ಟಿಲ್ಟ್ ಮಾಡಬೇಕು, ನಾನು ಇದನ್ನೇ 0-0 ಡೈಲ್ ಮಾಡ್ಕೊತೀನಿ. ಸ್ಟ್ರೈಟ್ ಮಾಡ್ಕೊಂಡು ಡೈಲ್ ಮಾಡಿಕೊಂಡು 0-0 ಡೈಲ್ ಆಗಿದೆ. ಈಗ ಪ್ರಾಪರ್ ಒಂದು ತಗೊಳ್ಬಿಟ್ಟು ರೊಟೇಷನ್ ಮಾಡ್ತೀನಿ. ಈಗ ನೋಡಿ, ವೀಲ್ ಹಾಕ್ಕೊಂಡು ವೀಲ್ ರೆಸ್ಟ್ ಮಾಡ್ಕೊಂಡಿದ್ದೀನಿ. ವೈಸಲ್ಲಿ ಕನ್ಫರ್ಮ್ ಇಟ್ಕೊಂಡು 45 ಟಿಲ್ಟ್ ಮಾಡಿದ್ದೀನಿ. ಇದನ್ನೇ 0-0 ಡೈಲ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ರೊಟೇಟ್ ಮಾಡೋದು. ರೊಟೇಟ್ ಮಾಡ್ತಾ ಇದನ್ನ ಒಂದು 0.1-0.2 ಕ್ಲಿಯರ್ ಮಾಡಿ ಶಾರ್ಪ್ ಮಾಡೋದು. ಅದಾದಮೇಲೆ ರಿಲೀವ್ ಹೊಡಿಬೇಕು. ರಿಲೀವ್ ಹೊಡೆದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಸ್ಟಾಪರ್ ಯೂಸ್ ಮಾಡಬೇಕಾಗುತ್ತೆ, ಅದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಸೆಟ್ಟಿಂಗ್ ಹೀಗಿರುತ್ತೆ. ವೀಲ್ ಹಿಟ್ ಬರೋದಿಲ್ಲ, ವೀಲ್ ಚೇಂಜ್ ಮಾಡಬೇಕು. ವೀಲ್ ರಿಮೂವರ್ ಇದೆ, ಆದಷ್ಟು ಚಿಕ್ಕ ವೀಲ್ ತೊಗೊಂಡಿದ್ದೀನಿ. ಇದಾಕಿದ್ರೆ ಹೈಟ್ ಬರುತ್ತಾ? ಇದಾಕಿದ್ರೆ ಬರುತ್ತಾ? ಈಗ ವೀಲ್ ಚೇಂಜ್ ಮಾಡ್ಕೋತೀನಿ. ವೀಲ್ ಚೇಂಜ್ ಮಾಡಿಕೊಂಡು ಲ್ಯಾಮಿನೇಷನ್ ಬ್ಲಾಕ್ ಮೇಲೆ ಲ್ಯಾಮಿನೇಷನ್ ಬ್ಲಾಕ್ ವರ್ಕ್ ಮಾಡಿ ಬಿಡ್ಬೇಕು. ವೀಲ್ ಡೆಸ್ ಆಯಿತು. ಶಾರ್ಪ್ ಮಾಡಿ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡೋದು ಅದು ಕ್ರಿಟಿಕಲ್ ಇದೆ, ಅದು ತೋರಿಸ್ಕೊಡ್ತೀನಿ ನಿಮಗೆ ಅಂತ. ಹೈಟ್ ಬಂದಿದೆ, ಇಲ್ಲಿ ರೊಟೇಷನ್ ಮಾಡ್ತಾ ಇರಬೇಕು. ಟೆಸ್ಟ್ ಮಾಡ್ತಾ ಇದ್ದೀನಿ.
ಈಗ ನೋಡಿ, ಹಾಗೆ ನೋಡ್ತಾ ಇರಿ, ಈಗ ಆ್ಯಂಗಲ್ ಕ್ಲಿಯರ್ ಆಗಿದೆ. ಓಕೆನಾ, ಅಂದರೆ ಆ್ಯಂಗಲ್ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿಂದ ಈ ಕಟಿಂಗ್ ಗೇಟಿಂದ ನಮಗೆ ರಿಲೀವ್ ಮಾಡಬೇಕು. ಏನಾದ್ರು ಡೆಂಟ್ ಆಗಿತ್ತು, ಇಲ್ಲ ಚಿಪ್ಪಾಪ್ ಆಗಿತ್ತು ಕಟಿಂಗ್ ಗೇಟ್ಸು, ಅದು ಕ್ಲಿಯರ್ ಮಾಡಿದ್ದೀನಿ. ಈಗ ರಿಲೀವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರಿಲೀವ್ ಅಂದರೆ ಇಲ್ಲಿಂದ ಈ ಪಾಯಿಂಟ್ವರೆಗೂ, ಕಟಿಂಗ್ ಗೇಟ್ಸ್ವರೆಗೂ ರಿಲೀವ್ ಮಾಡಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಕಿ ಸ್ಟಾರ್ಟ್ ಇದೆ, ಸ್ಕಿ ಸ್ಟಾರ್ಟಲ್ಲಿ ಇದೆ. ಇದು ಸ್ಟಾಪರು, ಪಿನ್ನು ಉಳ್ಳಿ ಎಲ್ಲಿ ಬರ್ಕೋಬೇಕು ಅಂತ ಸೆಟ್ ಮಾಡ್ಕೋಬೇಕು. ಸೆಂಟ್ರ್ ಲೈನಿಂದ ಇಲ್ಲಿ ಎಂಡ್ ಆಗಬೇಕು ಅಂತ ಸೆಟ್ ಮಾಡೋದು. ಇದು ಸೆಂಟ್ರ್ ಏನಾಗುತ್ತೆ, ಈ ಕಟಿಂಗ್ ಹಿಡಿದು ಇದಕ್ಕಿಂತ 10 ಡಿಗ್ರಿ ಕಮ್ಮಿ, 10 ಡಿಗ್ರಿ ಕಮ್ಮಿ ಇಂದ ಈಗ 45 ಡಿಗ್ರಿ ಇದೆ. 35 ಡಿಗ್ರಿ ಟೈಟ್ ಮಾಡ್ಕೋತೀನಿ. ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೆ ಎಣ್ಣೆ ಆಗುತ್ತೆ. ಸೊ ನಾನು ಗ್ರೈಂಡ್ ಮಾಡಿದ್ರೆ ನೋಡಿ, ಇಷ್ಟೇ ಮೂವ್ ಮಾಡೋದು. ಇಲ್ಲಿ ಸ್ಟಾಪರ್ ಸೆಟ್ ಆಗಿದೆ, ಸ್ಟಾಪರು ಇಲ್ಲಿ ಇಲ್ಲಿ ನೋಡಿ. ಇಲ್ಲಿ ಗ್ರೈಂಡಿಂಗ್ ಸ್ಟಾರ್ಟ್ ಆದರೆ ಕಟಿಂಗ್ ಎಡ್ಜು ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೆಂಟ್ರ್ ಲೈನ್ ನೋಡಿ, ಈಗ ಸೆಂಟ್ರ್ ಲೈನ್ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಅಲ್ಲಿಗೆ ವೀಲ್ ಹೋಗೋದಿಲ್ಲ ಆ ಕಡೆಗೆ, ಯಾವಾಗ ಮೆಟೀರಿಯಲ್ ಕಟ್ಟತ್ತಲ್ಲ ಅದು ಹೈ ಪಾಯಿಂಟಾಗಿ ಉಳ್ಕೊಳುತ್ತೆ, ಅದು ಕಟಿಂಗ್ ಎಡ್ಜ್ ಆಗುತ್ತೆ. ಕಟಿಂಗ್ ಇದೆ, ಇಂದ ರಿಲೀವ್ ಆಯಿತು. ಈಗ ಮತ್ತೆ ಈ ಸೈಡ್ ಹಾಗೆ ಈಗ ಸ್ಟಾಪರ್ನ ಮತ್ತೆ ಸೆಟ್ ಮಾಡ್ಕೋಬೇಕು. ಇಲ್ಲಿ ಈ ಸ್ಟಾಪರ್ ಆಕಡೆ ಬಿಡಬೇಕು.
ಮತ್ತೆ ರಿಲೀವ್ ಮಾಡ್ತೀನಿ. ರಿಲೀವ್ ಆಯಿತು. ಓಕೆ, ಈಗ ನೋಡಿ ರಿಲೀವ್ ಆಗಿದೆ. ಇಲ್ಲಿಂದ ಕಟಿಂಗ್ ಎಡ್ಜು ಆ ಕಡೆ ರಿಲೀವು, ಇದು ಅಷ್ಟೇ ಕಟಿಂಗ್ ಎಡ್ಜು ಆ ಕಡೆ ರಿಲೀವ್ ಆಗಿದೆ. ಓಕೆನಾ, ಸೇರುತ್ತೆ. ಕಟಿಂಗ್ ಎಡ್ಜ್ ಆಗಿದೆ, ಸೆಂಟ್ರ್ ಮತ್ತೆ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಪವರ್ ಇಲ್ಲ, ಮಿಷಿನ್ ಪವರ್ ಈಗ ತಾನೇ ಹೋಯಿತು. ಸೊ ನೆಕ್ಸ್ಟ್ ಟೈಮು ಹಿಂಗೆ ಸೆಂಟ್ರ್ ಪಂಚು ಆದ್ರೂ ಮತ್ತೆ ಎನ್ ಮಿಲ್ ರೀಗ್ರೈಂಡ್ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. ನೋಡಿ, ನಮ್ಮಲ್ಲಿರೋ ಮಿಷಿನ್ಗಳು ಕಸ್ಟಮೈಸ್ ರೈಂಡಿಂಗ್ ಇದೆ, ಸೀಜಿ ಇದೆ, ನೋಡಿ ಇನ್ಸ್ಪೆಕ್ಷನ್ನಲ್ಲಿ ಮೈಕ್ರೋ ಹೈಟ್ 3 months ಸ್ಪಾರ್ಕಿಂಗ್ ಕೊಟ್ಟು ಅವರ ಮನೆಗಿದೆ. ಗಾಡಿ ವೈರ್ ಕಟ್ಟಿಂಗ್ಗಳಿದೆ 4-5, ಮೇಲೆ CNC ಇದೆ, ಕಂಪ್ಲೀಟ್ ಫುಲ್ ಪ್ರೋಗ್ರಾಮ್ ಸೆಟಪ್ ಇದೆ.